ಹುಷಾರಿದೆ. ನಮಸ್ಕಾರ ಎಲ್ರಿಗೂ. ಮೊದಲಿಗೆ ಒಂದು ಸಣ್ಣ ಕರೆಕ್ಷನ್ನು ಅಲ್ಲ, ಹೇಗೆ ಅಂತಂದರೆ ರಚನಾ ಸಾಂಸ್ಕೃತಿಕ ಕಲಾ ಸಂಸ್ಥೆ ರಂಗಚಿನ್ನರಿಗಿಂತ ಸೀನಿಯರು. ನಮಗೆ ಸೀನಿಯರು ಕಮಲಣ್ಣನವರ ತರುಣ ಕಲಾವರಂದ 50 ವರ್ಷ. ಅವ್ರ 50 ವರ್ಷ ಆದರೆ ಆ ಸಂದರ್ಭದಲ್ಲಿ 25 ವರ್ಷಗಳು ಆಚರಿಸ್ತಾ ಇರುವ ಸಂದರ್ಭದಲ್ಲಿ ನಾವು ಅಲ್ಲಿ ಪಕ್ಕದಲ್ಲಿ ಉಪ್ಪಳದಲ್ಲಿ ನಾವು ಮಾಡಬೇಕು ಅಂತ ಆ ಥರ. ಆಮೇಲೆ ಅವರ ಪಕ್ಕದಲ್ಲಿ ಕೂತಿದ್ದಾರೆ ಪದ್ಮಾ ಮೇಡಮ್. ಅವರು ನಾವು ಎಲ್ಲ ಅಲ್ಲಿ ಬಾಲ ವಿಕಾಸ ಅಮ್ಮಣ್ಣಿ ಟೀಚರ್. ಸೊ ಅಲ್ಲಿ ಸಾಯಿಬಾಬಾ ಭಜನೆಗಳನ್ನು ನಮಗೆ ಕಲಿಸೋರು. ಅಲ್ಲಿಂದ ಆರಂಭ ಆಗಿದ್ದು 1996 ಚಿನ್ನಣ್ಣನವ್ರದ್ದು ಒಂದು ನಮ್ಮದು ರಚನಾ ಪ್ರವರ್ಧಮಾನದ ಸಂದರ್ಭದಲ್ಲಿ ಒಂದು ಲಾರಿಯಲ್ಲಿ ಒಂದು ನಾಟಕ ನಾಯಿಬಾಲ. ಆಗ ಅದು ಉಪ್ಪಳಕ್ಕೆ ಬಂತು. ಉಪ್ಪಳಕ್ಕೆ ಬಂದಾಗ ಒಂದು 500 ರೂಪಾಯಿ ಕೊರೋರಿಗೆ ನಾಟಕದ ಖರ್ಚು ವೆಚ್ಚ ಅಂತ. ಆ ಸಂದರ್ಭದಲ್ಲಿ ಅದು ಭಾಳ ಕಷ್ಟ ನಮಗೆ ಅದು ಕೊಡುವಂಥದ್ದು. ಆದರೆ ಅವತ್ತಿಂದ ಇವತ್ತಿನ ತನಕ ನಾನು ಚಿನ್ನ ಅವರನ್ನು ನೋಡ್ಕೊಂಡು ಬಂದಿದ್ದೇನೆ. ಅಂದರೆ ಅದಕ್ಕಿಂತ ಹೆಚ್ಚಾಗಿ ನಾವು ದೆಹಲಿಯಲ್ಲಿ ಹೋಗಿ ಪ್ರಶಸ್ತಿನ ಮತ್ತೊಂದು, ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಶಸ್ತಿ ಮತ್ತೊಂದು ಬೇರೆ. ಕಾಸರಗೋಡು ಜಿಲ್ಲೆಯ ನನ್ನ ತವರಿನ ಪ್ರಥಮ ಪ್ರಶಸ್ತಿ ಇದು. ಇವತ್ತು ನನಗೆ ಆ ಜವಾಬ್ದಾರಿ ಜಾಸ್ತಿ ಆಗಿದೆ ಅಥವಾ ನಾನು ಏನೋ ಇನ್ನೂ ಏನೋ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಕೆಲಸ ಏನೋ ಬಾಕಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಒಂದು ಬೊಂಬೋಟ್ರಿ ಒಂದು ಕಡೆ ಈ ಸೂಪರ್ ಸ್ಟಾರ್ ಯಶ್ ಒಂದು ಮಾತನ್ನು ಹೇಳ್ತಾರೆ, ಒಂದು ಬ್ಯಾಂಬೋಟ್ರಿ ಬಿದಿರಿನ ಟ್ರೀ ಒಂದು ಕಡೆ, ಅದು ನೀವು ನೆಟ್ಟರೆ 1 ತಿಂಗಳು 2 ತಿಂಗಳು 3 ತಿಂಗಳು 4 ತಿಂಗಳು 5 ತಿಂಗಳು 6 ತಿಂಗಳು 7 ತಿಂಗಳು ಅದು ಚಿಗುರೊಡೆಯುವುದೇ ಇಲ್ಲ. 7ನೇ ತಿಂಗಳಿಂದ ಅದು ದಿವಸಕ್ಕೆ 200 ಫೀಟ್ ಬೆಳೆಯುತ್ತೆ. ಒಂದು ದಿವಸಕ್ಕೆ 200 ಫೀಟ್ ಬೆಳೆಯುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಸತೀಶ್ ಚಂದ್ರನ ಒಂದು ಮಾತನ್ನು ಹೇಳಿದರು, ಇಲ್ಲಿ ಕನ್ನಡಿಗರಿದ್ದಾರೆ ಒಂದು 400 ಜನರಿಗೆ ನಾವು ಕಳಿಸ್ತೀವಿ, ಆದರೆ ಯಾರೂ ಬರೋದಿಲ್ಲ, ಬರೋದಿಷ್ಟೇ ಅಂತೇಳಿ. 40-45 ವರ್ಷಗಳಿಂದ ರಂಗ ಚಿನ್ನಾರಿ ಕಾಸರಗೋಡು ಚಿನ್ನ ಅವರು ಮಾಡ್ತಾ ಇರುವಂಥ ಕೆಲಸ ಇದೆಲ್ಲವೂ ಕೂಡಿದೆಯಲ್ಲ, ಆ ಬ್ಯಾಂಬೋ ಟ್ರೀಯನ್ನು ನೀವು ಬಿತ್ತಿದ್ದೀರಿ ಸರ್, ಅದು ಒಳಗೆ ಹೋಗ್ತಾ ಇದೆ, ಇನ್ನೂ ಮುಗಿದಿಲ್ಲ, ಅದಕ್ಕೆ 6 ತಿಂಗಳು, ನಿಮ್ದು ಇನ್ನೂ 45 ವರ್ಷ, ಅಂದರೆ ಬಹುಶಃ 60 ವರ್ಷವನ್ನು ಕೇಳುತ್ತೇನೋ ಗೊತ್ತಿಲ್ಲ. ಒಂದು ದಿವಸ ಅದು ಚಿಗುರೊಡೆಯೋಕ್ಕೆ ಶುರು ಮಾಡಿದರೆ ಈ ಜಾಗದಲ್ಲಿ ಈ ಮಣ್ಣಿನಲ್ಲಿ 400 ಜನ ಅಲ್ಲ ಸರ್, 40,000 ಜನ ಸೇರ್ತಾರೆ. ಕನ್ನಡ ಚಿತ್ರರಂಗದ, ಕನ್ನಡ ರಾಜಕೀಯ ರಂಗದ, ಕನ್ನಡದ ಏನು ಮೇಧಾವಿಗಳಿದ್ದಾರೆ ಈ ಮಣ್ಣಿಗೆ ಬಂದೇ ಬರ್ತಾರೆ. ಇದು ನನ್ನ ಒಂದು ಅದಮ್ಯ ವಿಶ್ವಾಸ. ಅನಂತನಾಗ್ ಅವರನ್ನು ನೀವೆಲ್ಲಿಯವರು ಅಂತ ಕೇಳಿದಾಗ ಕಾಸರಗೋಡು, ಓ ಕಾಂಚನಗಡ ಕಾಂಚನಗಡ ಕಾಂಜಂಗಾಡ್ ಆನಂದಾಶ್ರಮ ಅಂತಾರೆ ಅವರು. ಈಗಲೂ ಕೂಡ ಇಡೀ ದೇಶ ವ್ಯಾಪಿ ಖ್ಯಾತಿ ಗಳಿಸಿದಂತಹ ಯಕ್ಷಗಾನ ನಮ್ಮೂರಲ್ಲಿ ಆರಂಭ ಆಯಿತು ಅಂತ ಹೇಳಿದಾಗ ನಮಗೆ ಹೆಮ್ಮೆ ಆಗುತ್ತೆ. ಅದರಲ್ಲಿ ಬಳಸುವಂತಹ ಗಣಪತಿ ಸ್ತೋತ್ರ ನಮ್ಮ ಮಧುರ ಮಹಾಗಣಪತಿಯಿಂದ ಶುರುವಾಗುತ್ತೆ ಅಂತ ಹೇಳುವಾಗ ನಮಗೆ ಹೆಮ್ಮೆ ಅನಿಸುತ್ತೆ. ಬಹುಶಃ ಕಾನತ್ತೂರಿನಂಥ ಒಂದು ಜಗತ್ತೇ ಯಾವತ್ತೂ ಬಹುಶಃ ಅದೊಂದು ಯಾರಿಗೆ ಈ ಜಿಯೋಗ್ರಫಿ ಚಾನೆಲ್ ಅವರಿಗೆ ಏನಾದರೂ ಸಿಕ್ಕಿಬಿಟ್ರೆ ಆ ವಿಚಾರ, ಬಹುಶಃ ಅದು ಆಲ್ರೆಡಿ ಗೊತ್ತಿದೆ ಎಲ್ರಿಗೂ, ಜಗತ್ ಪ್ರಸಿದ್ಧ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಿಮ್ಮ ಏನು ಆ ಕಡೆಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇರುವಂಥ ಕೆಲಸ ಇದೆಯಲ್ಲ ಚಿನ್ನಣ್ಣ, ಒಂದು ಮಾತು ಹೇಳ್ತೀನಿ. ಬಹುಶಃ ಇಲ್ಲಿ ಯಕ್ಷಗಾನದ ಅನೇಕರಿದ್ದೀರಿ, ರಾಮಾಯಣ ಮಹಾಭಾರತದ ಅನೇಕ ಕಥೆಗಳು ಉಪಕಥೆಗಳು ಗೊತ್ತಿದೆ. ಒಂದು ಕಥೆ ನಾನು ನಿಮಗೆ ಹೇಳ್ತೀನಿ. ಬಹುಶಃ ಹನುಮಂತ ರಾಮಾಯಣದಲ್ಲೂ ಬರ್ತಾನೆ, ದ್ವಾಪರಯುಗದಲ್ಲೂ ಬರ್ತಾನೆ ಹನುಮಂತ ಅಥವಾ ಚಿರಂಜೀವಿ. ಈ ಶ್ರೀಕೃಷ್ಣನ ರಥ ಅರ್ಜುನ, ಅದರಲ್ಲಿ ಶ್ರೀಕೃಷ್ಣನ ರಥ ಅರ್ಜುನ ಧನುರ್ಧಾರಿ, ಕೃಷ್ಣ ಸಾರಥಿ, ಅದರ ಮೇಲ್ಗಡೆಗೆ ಹನುಮಂತನನ್ನು ಕೂರಿಸಬೇಕು ಅಂತ ಒಂದು ಡಿಸಿಷನ್ ಆಗುತ್ತೆ, ಅಂದರೆ ಒಂದು ನಿರ್ಧಾರ ಕೈಗೊಳ್ತಾರೆ.
ಬಟ್ ಹನುಮಂತರತ್ರ ಹೇಳಬೇಕಲ್ಲ ಅದು ಬಾವುಟ ಹಾಕಿದ್ದಾರೆ ಅಂತಂದ್ರೆ ಹನುಮಂತನ ಬಾವುಟ ನಾವು ಹಾಕಿದಂಗಲ್ಲ ಹನುಮಂತನಲ್ಲಿ ಕೂರಿಸಬೇಕು ಅದು ಬಹಳ ಭಾರವಾದಂತ ಭಾರ ಯಾಕೆಂದ್ರೆ ಎಂತೆಂತ ಅಸ್ತ್ರಗಳು ಅದರ ಮೇಲೆ ಪ್ರಯೋಗ ಆಗುತ್ತೆ ಅಂತಂದ್ರೆ ನಿಮಗೆ ಗೊತ್ತಿದೆ ಅದು ಯುದ್ಧ ಕಳೆದು ಕೊನೆಯ ದಿನ ಆದಾಗ ಬಹಳ ಹೆಮ್ಮೆ ಇರುತ್ತೆ ಅರ್ಜುನನಿಗೆ ನಾನು ಈ ಯುದ್ಧವನ್ನ ಗೆದ್ದಿದ್ದು ನಾನು ಅಂತ ಹೇಳಿ ಪ್ರತಿ ಸಲ ಕೂಡ ಶ್ರೀಕೃಷ್ಣ ಇಳಿದು ನಂತರ ಅರ್ಜುನನನ್ನ ಇಳಿಯೋ ಕೇಳ್ತಾ ಇದ್ದ ಯಾಕಂದ್ರೆ ಆತ ಸಾರತ್ ಯುದ್ಧ ಮುಗಿದಾದ ದಿವಸ ಕೃಷ್ಣ ಹೇಳ್ಬಿಡ್ತಾನಂತೆ ಅರ್ಜುನ ಇಳಿದು ಬಿಡು ಅಂತ ಅರ್ಜುನಿಗೆ ಬಹಳ ಆಶ್ಚರ್ಯ ಆಗುತ್ತೆ ಯಾವತ್ತು ಒಂದು ಡ್ರೈವರ್ ಗೊತ್ತಲ್ಲ ಡ್ರೈವರ್ ಇಳಿದ ನಂತರ ಒಂದು ಬಾಗಿಲು ತೆಗೆಯೋದು ಅರ್ಜುನ ಇವತ್ತು ಕೃಷ್ಣ ಮಾಡ್ತಾ ಇಲ್ಲ ಅದನ್ನ ಯುದ್ಧ ಮುಗಿದಿದೆ ಅರ್ಜುನ ಇಳಿದ ಯಾಕೆ ಅಂತ ನೋಡಿದ ಅರ್ಜುನ ಇಳಿಬೇಕಾಯ್ತು ಅರ್ಜುನನಿಗೆ ಕೃಷ್ಣನ ಆದೇಶ ಆಗೋಯ್ತು ಅರ್ಜುನ ಇಳಿದ ದೂರಕ್ಕೆ ಹೋಗಿ ನಿಂತ್ಕೋ ಅಂತ ಹೇಳ್ತಾನೆ ಕೃಷ್ಣ ಅರ್ಜುನ ದೂರಕ್ಕೆ ಹೋಗಿ ನಿಂತ್ಕೋತಾನೆ ಈಗ ಕೃಷ್ಣನ ಸರದಿ ಕೃಷ್ಣ ಅದನ್ನ ಇಳಿದು ಒಂದು ಎರಡು ಹೆಜ್ಜೆ ಆ ಕಡೆ ಹೋಗಬೇಕು ಅಂತದ ತಕ್ಷಣ ಆ ಇಡೀ ರಥ ಸುಟ್ಟು ಭಸ್ಮ ಆಗೋಗ್ಬಿಡುತ್ತೆ ಯಾಕಂದ್ರೆ ಅದರ ಮೇಲೆ ಪ್ರಯೋಗ ಆದಂತ ಅಸ್ತ್ರಗಳಿದೆಯಲ್ಲ ಭೀಷ್ಮನಂತ ಮಹಾನ್ ಸೇನಾನಿಗಳು ಎಲ್ಲ ಕೌರವ ಪಡೆಗಳು ಏನೆಲ್ಲ ಅಟ್ಯಾಕ್ ಮಾಡಿತ್ತು ಅದರದೆಲ್ಲ ಪ್ರಭಾವಗಳು ಏನಿತ್ತು ಶ್ರೀಕೃಷ್ಣನಿಂದಾಗಿ ಅದು ನಿಂತಿತ್ತು ಭಸ್ಮವಾಗೋಗುತ್ತೆ ಆದರೆ ಅದಕ್ಕೊಂದು ಭಾರಕ್ಕೆ ಒಬ್ಬನನ್ನ ಕೂರಿಸಿದ್ರಲ್ಲ ಹನುಮಂತನನ್ನ ಯಾಕೆ ಅಂತಂದ್ರೆ ಅದು ಅಷ್ಟು ಪವರ್ಫುಲ್ ಆಗಿರುವಂತ ರಥ ಈ ಹನುಮಂತನನ್ನ ಅಲ್ಲಿ ಕೂರಿಸೋದಕ್ಕೆ ಒಂದು ಮಾತುಕತೆ ಆಗುತ್ತೆ ಯಾರ ಹತ್ರ ಮಾತುಕತೆ ಆಗುತ್ತೆ ನಾವು ನೋಡಿದೀವಿ ಭೀಮ ಮತ್ತು ಹನುಮಂತನ ನಡುವಿನ ಮಾತುಕತೆ ಬಾಲ ಎತ್ತಿದ್ದು ಯಾರು ಬಲಿಷ್ಠ ಅಂತ ತೋರಿಸಿದ್ದು ಎಲ್ಲವೂ ಆಗಿದೆ ಆದರೆ ಅರ್ಜುನ ಮತ್ತು ಹನುಮಂತನ ನಡುವೆ ಒಂದು ಮಾತುಕತೆ ಆಗುತ್ತೆ ಆ ಮಾತುಕತೆ ಯಾವ ರೀತಿ ಆಗುತ್ತೆ ಅಂತಂದರೆ ಅದೇ ಮುದುಕ ಹನುಮಂತ ಕೂತಿರ್ತಾನೆ ಅರ್ಜುನ ಬಂದ ಯಾರು ನೀನು ನಾನು ಒಂದು ವಾನರ ನೀನು ನಾನು ಅರ್ಜುನ ಯಾರು ಅರ್ಜುನ ಅಂದರೆ ಅರ್ಜುನ ಅಂದರೆ ಎಲ್ಲ ಪಾಂಡವರ ಮಧ್ಯ ಪಾಂಡವ ಮಾತುಕತೆ ಆಗುತ್ತೆ ಅರ್ಜುನಿಗೊಂದು ವಿಷಯ ಗೊತ್ತಾಗುತ್ತೆ ದ್ವಾಪರ ಯುಗದಲ್ಲಿ ತ್ರೇತಾಯುಗದಲ್ಲಿ ಲಂಕೆಗೆ ಬ್ರಿಡ್ಜ್ ಕಟ್ಟಿದ್ದು ಸೇತುವೆ ಕಟ್ಟಿದ್ದು ನೀನೇ ಅಲ್ವಾ ನೀವೇ ಅಲ್ವಾ ಸೇತುವೆ ಕಟ್ಟಿದ್ದು ಹೌದು ನಾವೇ ಎಂಥ ಸೇತುವೆ ಮಾರೆ ಅದು ಎಲ್ಲ ಮಂಗಗಳೆಲ್ಲ ಸೇರಿಕೊಂಡು ವಾನರೆಲ್ಲ ಸೇರಿಕೊಂಡು ಬಹಳ ಕಷ್ಟಪಟ್ಟು ಕಟ್ಟಿದ್ರಿ ನಾವಾಗಬೇಕಾಗಿತ್ತು ಯಾಕಂದ್ರೆ ಅವರೆಲ್ಲ ಈ ರಾಮ ಇಂಜಿನಿಯರೇ ಇಲ್ಲಾಂತಂದ್ರೆ ಅಂತ ಸೇತುವೆನ ಕಟ್ಟಕ್ಕಾಗೋದಿಲ್ಲ ರಾಜಾದಿರಾಜರುಗಳಿಗೆಲ್ಲ ಎಲ್ಲ ವಿದ್ಯೆಗಳನ್ನು ಕೂಡ ಕಲಿಸಲಾಗಿತ್ತು ಇವರು ಕೂಡ ಇಂಜಿನಿಯರೇ ಬಾಣದಲ್ಲಿ ಏನೋ ಒಂದು ಮಾಡಿದ್ರು ಒಂದು ಕಟ್ಟಡ ಮಾಡಿದ್ರಂತೆ ಮತ್ತೊಂದು ಮಾಡಿದ್ರಂತೆ ಹೇಳಿದ್ರೆ ಅದು ಇಂಜಿನಿಯರೇ ಅವರಿಬ್ಬರ ನಡುವೆ ವಾಗ್ವಾದ ಆಗುತ್ತೆ ಏನು ಮಾಡ್ತಾ ಇದ್ದೆ ನೀನು ಅದಕ್ಕೆ ಅರ್ಜುನ ಹೇಳ್ತಾನೆ ನೋಡು ನಾನು 2 ನಿಮಿಷದಲ್ಲಿ ನೀವಿಷ್ಟೆಲ್ಲ ವರ್ಷ ಕಷ್ಟಪಟ್ಟರಲ್ಲ 2 ನಿಮಿಷದಲ್ಲಿ ನಾನು ಅದನ್ನು ಕಟ್ಟುತ್ತೇನೆ ಅಂತ ಅವನು ಬಾಣ ಬಿಡ್ತಾನೆ ತಕ್ಷಣ ಲಂಕೆಗೆ ಒಂದು ಶರದಲ್ಲಿ ನಿರ್ಮಾಣವಾದಂಥ ಒಂದು ಸೇತುವೆ ಆಗುತ್ತೆ ಹನುಮಂತನಿಗೆ ತೋರಿಸಿ ಹೇಳ್ತಾನೆ ನೋಡು ಕಟ್ಟಿದೆ ನೋಡು ಅಂತೇಳಿ ಹನುಮಂತ ನೋಡ್ದ ಹಣ್ಣು ಮುದುಕ ಎದ್ದು ನಿಂತು ಅದರ ಬಳಿ ಹೋಗಿ ಫೂ ಅಂದಷ್ಟೇ ಆ ಸೇತುವೆ ಬಿದ್ದೋಯ್ತು 2ನೇ ಸಲ ಕಟ್ಟದ 3ನೇ ಸಲ ಕಟ್ಟದ 4ನೇ ಸಲ ಕಟ್ಟದ 5ನೇ ಸಲ ಕಟ್ಟದ ಪ್ರತಿ ಸಲ ಒಂದು ಬೆರಳಿಟ್ಟ ತಕ್ಷಣ ಹನುಮಂತ ಬೆರಳಿಟ್ಟ ತಕ್ಷಣ ಅದು ಬೀಳ್ತಾ ಇದೆ ತನಗೆ ವಿಧಿ ಇಲ್ಲ ಅರ್ಜುನನಿಗೆ ಅರ್ಜುನ ಇದ್ದದ್ದೇ ಅಗ್ನಿ ಪ್ರವೇಶ ಮಾಡ್ತಾನೆ ಇದು ಬಿದ್ದರೆ ಪರಮಾತ್ಮನನ್ನು ನೆನೆಸ್ಕೋತಾನೆ ಶ್ರೀಕೃಷ್ಣ ವಿಷ್ಣುವಿಗೆ ವಿಧಿ ಇಲ್ಲ ಈ ಸಲ ಅರ್ಜುನ ಕಟ್ಟಿದಾಗ ಅದರ ಕೆಳಗಡೆ ಕೂರ್ಮಾವತಾರದಲ್ಲಿ ಮತ್ತೆ ಬಂದು ನಿಂತ್ಕೋತಾನೆ ಯಾರು ಮಹಾವಿಷ್ಣು ಈ ಸಲ ಹನುಮಂತ ನೆಗೀತಾನೆ ಅದರ ಮೇಲೆ ಹೊರಳಾಡ್ತಾನೆ ಅದರ ಮೇಲೆ ಏನು ಮಾಡಿದರೂ ಕೂಡ ಆ ಸೇತುವೆಯನ್ನು ಧ್ವಂಸ ಮಾಡೋದಕ್ಕೆ ಹನುಮಂತನಿಂದ ಸಾಧ್ಯ ಆಗೋದಿಲ್ಲ ಇದು ಟ್ವಿಸ್ಟ್ ಯಾಕೆ ಟ್ವಿಸ್ಟ್ ಅಂತಂದರೆ ಅರ್ಜುನ ಮಾನವ ಹನುಮಂತ ವಾನರ ಅರ್ಜುನ ಮಾನವ ಹನುಮಂತ ವಾನರ ಹೇಗೆ ಶ್ರೀಕೃಷ್ಣನಿಗೆ ಅರ್ಜುನ ಇದ್ನೋ ಹೇಗೆ ಶ್ರೀಕೃಷ್ಣನ ಬಂಟನೆ ಒಂದು ರೀತಿಯಲ್ಲಿ ಅರ್ಜುನ ಇದ್ನೋ ರಾಮನಿಗೆ ಹನುಮಂತ ಇದ್ದ ಆದರೆ ಮನುಷ್ಯನಿಗೆ ನಾವು ದೇವಸ್ಥಾನ ಕಟ್ಟಲಿಲ್ಲ ವಾನರಿಗೆ ಕಟ್ಟಿದ್ವಿ ಯಾಕೆ ಅನ್ನೋದು ಇಲ್ಲಿ ಬರುತ್ತೆ
ಯಾವಾಗ ಆ ಸೇತುವೆಯನ್ನು ಧ್ವಂಸ ಮಾಡೋದಕ್ಕೆ ಹನುಮಂತನಿಂದ ಸಾಧ್ಯ ಆಗೋದಿಲ್ವೋ, ಹನುಮಂತ ಯಾರನ್ನ ದೂರೋದಿಲ್ಲ, ಹನುಮಂತನಿಗೆ ಒಂದು ಡೌಟ್ ಬರುತ್ತಂತೆ, ನನ್ನ ಶಕ್ತಿ ಕಡಿಮೆ ಆಗಿದೆಯಾ ಅಥವಾ ರಾಮನ ಮೇಲಿನ ಭಕ್ತಿ ಕಡಿಮೆ ಆಗಿದೆಯಾ. ಒನ್ಸ್ ಅಗೇನ್ ಅವನೊಂದು ಕನ್ಕ್ಲೂಷನ್ಗೆ ಬರ್ತಾನೆ, ರಾಮನ ಶಕ್ತಿ ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಭಕ್ತಿ ಕಡಿಮೆ ಆಗಿದೆ ಅಂತೇಳಿ ಮತ್ತೊಮ್ಮೆ ಅಲ್ಲಿ ತಪಸ್ಸಿಗೆ ಕೂತ್ಕೋತಾನೆ, ಪ್ರಭು ಶ್ರೀರಾಮಚಂದ್ರನ ನೆನೆಸ್ಕೋತಾನೆ. ಶ್ರೀಕೃಷ್ಣ ಶ್ರೀರಾಮಚಂದ್ರನಾಗಿ ಕಾಣಿಸ್ಕೋತಾನೆ ಹನುಮಂತನಿಗೆ. ಆಗ ಕೇಳ್ತಾನೆ ಏನಿದು ಅಂತ ಹೇಳುವಾಗ, ಇಲ್ಲ ನಿಮ್ಮಿಬ್ಬರನ್ನು ನಾನು ಸೇರಿಸಬೇಕಾಗಿತ್ತು, ನಮಗೆ 18 ದಿನಗಳ ಯುದ್ಧ ಏನು ನಡೆಯುತ್ತಾ ಇದೆ ಕುರುಕ್ಷೇತ್ರದಲ್ಲಿ, ಆ ಸಂದರ್ಭದಲ್ಲಿ ನೀನು ಬಂದು ನಿಂತ್ಕೋಬೇಕಾಗಿದೆ, ನೀನೇ ಶಕ್ತಿವಂತ ಅಂತ ತೋರಿಸೋದಕ್ಕೆ ಬೇಕಾಗಿ ಇವನಿಗೆ ಹೇಳಬೇಕಾಯ್ತು ನಾನು ಆ ಕಾರಣಕ್ಕಾಗಿ ಅಂತೇಳಿ. ನಾನು ಯಾಕೆ ಈ ಮಾತನ್ನು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಕಾಸರಗೋಡು ಚಿನ್ನ ಅವರು ರಾಮನ ಮೇಲಿನ ಭಕ್ತಿ ಹೇಗಿದೆಯೋ ಅದೇ ರೀತಿಯ ಕನ್ನಡದ ಮೇಲಿನ ಭಕ್ತಿಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇವತ್ತಿನ ತನಕ ಕಟ್ಟಿಕೊಂಡು ಬಂದಿದ್ದಾರೆ. ಹಾಗಾಗಿ ನೀವು ಮಾಡಿದಂಥ ಈ ತಪಸ್ಸಿದೆಯಲ್ಲ, ಹೇಗೆ ಹನುಮಂತನಿಗೆ ಉಡಿಗುಂಡಾರಗಳನ್ನು ಕಟ್ಟಿ ಆತನನ್ನು ಈಗಲೂ ಕೂಡ ಪೂಜಿಸಲಾಗುತ್ತೆ, ಅರ್ಜುನನನ್ನಲ್ಲ ನಾಳೆ ಮತ್ತೊಬ್ಬ ಬರ್ತಾನೆ ಈ ಕನ್ನಡ ಕನ್ನಡ ಕಟ್ಟುವ ಕೆಲಸವನ್ನು ಮಾಡ್ತಾನೆ, ಈ ಸಾಂಸ್ಕೃತಿಕ ಏನು ಹಿರಿಮೆಯನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಯಾಕೆಂತಂದರೆ ಎಲ್ಲ ಕಡೆ KGF ಭಾಳ ಜೋರಾಗಿ ಓಡ್ತಾ ಇದೆ. ಎಷ್ಟೊಂದು ಮಾತನ್ನು ಹೇಳ್ತಾ ಇದ್ರು, ಕನ್ನಡ ಸಿನಿಮಾಗಳನ್ನು ಯಾರು ನೋಡ್ತಾ ಇಲ್ಲ, ಕನ್ನಡ ಸಿನಿಮಾಗಳನ್ನು ಯಾರು ನೋಡ್ತಾ ಇಲ್ಲ ಅಂತೇಳಿ. KGF ಅಂದರೆ KGF ಗೋಲ್ಡ್, ಕೋಲಾರ ಗೋಲ್ಡ್, ಇಲ್ಲೊಂದಿದೆ ಕಾಸರಗೋಡು ಗೋಲ್ಡ್, ಅದು KGF ಗೋಲ್ಡ್, ಇದು ಕಾಸರಗೋಡು ಗೋಲ್ಡ್. ನಮಗೆ ಒಂದು ಕೀಳರಿಮೆ, ಅದು ಯಾಕೆ ಬಂತು ಅಂತ ನನಗಿನ್ನೂ ಗೊತ್ತಿಲ್ಲ. ಕಾಸರಗೋಡಿನವರಾಗಿದ್ದರೂ ಕೂಡ ನಾವು ಮಂಗಳೂರು ಅಂತ ಹಾಕ್ಕೋತೀವಿ, ನಾನು ಕೂಡ ಮಂಗಳೂರು ಅಂತಲೇ ಹಾಕ್ಕೊಂಡಿದ್ದೀನಿ. ನಿಮಗೊಂದು ವಿಶ್ವಾಸ ಕೊಡ್ತೀನಿ, ನಾಳೆಯಿಂದ ಅಥವಾ ನಾಡಿದ್ದಿನಿಂದ ನನ್ನ ಫೇಸ್ಬುಕ್ ಪ್ರೊಫೈಲಲ್ಲಿ ಜಯಪ್ರಕಾಶ್ ಶೆಟ್ಟಿ ಉಪ್ಪಳ ಅಂತಿದೆ, ನಾನು ಕಾಸರಗೋಡೆ ಹಾಕೋದು, ಕಾಸರಗೋಡೆ ಹಾಕೋದು ನಾನು. ಆಮೇಲೆ ನನ್ನ ಜವಾಬ್ದಾರಿ ಇಷ್ಟು ಮಾತ್ರವಲ್ಲ, ನನಗಿನ್ನೂ ಈ ಮಣ್ಣಿನ ಜವಾಬ್ದಾರಿ ಇದೆ ಅನ್ನೋದನ್ನು ನೀವು ನನಗೆ ತಿಳಿಸ್ಕೊಟ್ಟಿದ್ದೀರಿ. ಯಾಕೆಂತಂದರೆ ನಾನು ಮತ್ತೊಮ್ಮೆ ಹೇಳ್ತೇನೆ ಸಸಿಧರಣ್ಣ, 40 ಜನ ಅಲ್ಲ 400 ಜನರಿಗೆ ನೀವು ಕಳಿಸಿದ್ದು ಹೇಗಿದೆ ಅಂತಂದರೆ, ಅದು ಹೊರಗಡೆ ಇಲ್ಲಿ ಕಾಸರಗೋಡು ಅಂದ ತಕ್ಷಣ ಗಲಾಟೆ, ಅಲ್ಲಿ ಕೋಮು ಗಲಾಟೆ, ಯಾವ ಉಡುಪಿಯಲ್ಲಿ ಏನು ಕಾರ್ಯಕ್ರಮಗಳಾಗತ್ತೋ ನಾನು ನೋಡಿದ್ದೀನಿ, ಯಾವ ಮಂಗಳೂರು ಕರಾವಳಿಯಲ್ಲಿ ಏನು ಕಾರ್ಯಕ್ರಮಗಳಾಗತ್ತೋ ಅದಕ್ಕೆ ಒಂದು ಚೂರು ಒಂದಿನಿತು ಕಡಿಮೆ ಇಲ್ಲದ ಹಾಗೆ ಕಾಸರಗೋಡು ಭಾಗದಲ್ಲಿ ಕಾರ್ಯಕ್ರಮಗಳಾಗ್ತಾ ಇದೆ, ಆದರೆ ಅದು ಆ ಕಡೆಗೆ ತಲುಪ್ತಾ ಇಲ್ಲ. ಹಾಗಾಗಿ ಆ ಕಡೆ ತಲುಪಬೇಕು ಅನ್ನೋ ಕೆಲಸಕ್ಕಾಗಿ ಚಿನ್ನ ಮತ್ತು ಅವರ ತಂಡ ಕೆಲಸಗಳು ಮಾಡ್ತಾ ಇರೋದಲ್ಲ, ಯಾಕೆಂದರೆ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾನು ಹೇಳಿದ್ರಲ್ಲ, ಬೊಂಬೋಟ್ರಿ ಕೆಲಸ ಬಿತ್ತುವ ಕೆಲಸಗಳಾಗತ್ತೆ, ಬಂದೇ ಬರ್ತಾರೆ. ಇವತ್ತು ನೋಡಿ, ನಾವು ಗುರುತಿಸಿದಂಥವ್ರು, ನಾನು ಭಟ್ರು, ನಮ್ಮ ಅಡುಗೆ ಭಟ್ರ, ನನಗೆ ಅವರ ಪರಿಚಯ ಇಲ್ಲ, ನಾನು ಉತ್ತರ ಕನ್ನಡ ಅಂದ್ಕೊಂಡೆ ನಿಮ್ಮನ್ನು. ನನ್ನ ಫೇಸ್ಬುಕ್ ಪ್ರೊಫೈಲಲ್ಲಿ, ಪೇಜಲ್ಲಿ ನಿಮ್ಮನ್ನು ಅನೇಕ ಬಾರಿ ನಾನು ಟ್ಯಾಗ್ ಮಾಡಿದ್ದೀನಿ ಅಥವಾ ಅದನ್ನು ಶೇರ್ ಮಾಡಿದ್ದೀನಿ. ಮೇಡಮ್ 60 ಪುಸ್ತಕ ಬರೆದಿದ್ದಾರೆ, ಗೊತ್ತೇ ಇಲ್ಲ. ಆ ಹೆಣ್ಮಗಳು ಮಾತಾಡ್ತಾ ಇಲ್ಲ ನಿಜ, ಆದರೆ ಮಾತಾಡೋದು ಮಾತ್ರ ಅಲ್ಲ, ಅದು ತಂದುಕೊಡೋದು ಚಿನ್ನ ಮಾತ್ರ, 8 ಚಿನ್ನ ಅಲ್ಲ, ಅದು 80 ಚಿನ್ನಕ್ಕೆ ರೆಡಿ ಆಗ್ತಾ ಇರುವಂಥದ್ದು. ಮಾತಾಡಿ ಅವರ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಅವ್ರು ರೆಡಿ ಇಲ್ಲ ನಮ್ಮ ಥರ, ಅದರ ಗುರಿ ಚಿನ್ನದ್ದಾಗಿರುತ್ತೆ. ನಮ್ಮ ಹತ್ರ ಕೆಲವರು ಕೇಳ್ತಾರೆ, ಕನ್ನಡ ನಿಮ್ಮ ಕಡೆ ಕನ್ನಡ ಹೇಗೆ, ನಿಮ್ಮದು ಮಾತೃಭಾಷೆ ತುಳು ಅಲ್ವಾ? ಹೌದು ತುಳು. ಕನ್ನಡ ಹೇಗೆ ನಿಮಗೆ? ನನ್ನಂದೆ ಕನ್ನಡ ಕೆಲವರು ಹೇಳ್ತಾರೆ, ನಮ್ಮ ಮಾತೃಭಾಷೆ ತುಳು, ಇಲ್ಲಿ ಕೊಂಕಣಿ ಮಾತೃಭಾಷೆ ಇದ್ದವರಿದ್ದಾರೆ, ಮಲಯಾಳಂ ಮಾತೃಭಾಷೆ ಇದ್ದವರಿದ್ದಾರೆ, ಮರಾಠಿ ಮಾತೃಭಾಷೆಯವರಿದ್ದಾರೆ, ಹವ್ಯಕ ಮಾತೃಭಾಷೆ ಇದ್ದವರಿದ್ದಾರೆ, ನಮಗೆ ಕನ್ನಡ ಹೇಗೆ ಅನ್ನೋದನ್ನು ನಾನು ಹೇಳಿದೆ. ಇನ್ನು ನೀವು ನಿಜವಾಗ್ಲೂ ಗುರುತಿಸಿ, ಒಂದು ತುಳು ಕಾರ್ಯಕ್ರಮ ಆಗ್ತಾ ಇರುತ್ತೆ, ತುಳುವಾರ ಒಂದು ಮದುವೆ ಆಗ್ತಾ ಇರುತ್ತೆ ತಿಳ್ಕೊಳ್ಳಿ, ಅಥವಾ ಒಂದು ಕೊಂಕಣಿಗಳ ಮದುವೆ ಆಗ್ತಾ ಇರುತ್ತೆ ತಿಳ್ಕೊಳ್ಳಿ, ಅಥವಾ ತೀಯ ಸಮಾಜದ ಒಂದು ಮದುವೆ ಆಗ್ತಾ ಇರುತ್ತೆ ತಿಳ್ಕೊಳ್ಳಿ. ಮಾತಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಕೂಡ, ಅದರ ಒಂದು ಸಭಾ ಕಾರ್ಯಕ್ರಮ ಆಯಿತು, ಒಂದು ತುಳುವರು ಮಾತಾಡ್ತಾ ಇದ್ದಾರೆ, ಸಭಾ ಕಾರ್ಯಕ್ರಮ ಆಯಿತು ಅಂತೇಳಿ. ನೀವು ತುಳುವಿನಲ್ಲಿ ಏನೇ ಹೇಳಿ ಅವರಿಗೆ ಸೀರಿಯಸ್ನೆಸ್ ಬರೋದೇ ಇಲ್ಲ ಅಲ್ಲಿ, ಅದು ನಮ್ಮದೇ ಭಾಷೆ ಅಂತ. ನೀವು ಕೊಂಕಣಿ ಭಾಷೆಯಲ್ಲಿ ಏನು ಬೇಕಿದ್ರು ಹೇಳಿ, ಯಾವ ಸೀರಿಯಸ್ನಲ್ಲಿ ಬರೋದೇ ಇಲ್ಲ. ಯಾವಾಗ ನೀವು ಮೈಕಿನ ಮುಂದೆ ನಿಂತು ಇದೀಗ ಸಭಾ ಕಾರ್ಯಕ್ರಮ ಆರಂಭವಾಗಲಿದೆ ಅಂದ ತಕ್ಷಣ ಎಲ್ಲ ಅಲರ್ಟ್ ಆಗ್ತಾರೆ, ಬಿಕಾಸ್ ಕನ್ನಡ ನಮಗೆ ಶಿಸ್ತಿನ ಭಾಷೆ, ಕನ್ನಡ ನಮಗೆ ಶಿಸ್ತಿನ ಭಾಷೆ. ಆ ಶಿಸ್ತನ್ನು ಕಲಿಸಿಕೊಟ್ಟಂಥ ಭಾಷೆ ಇದು. ನನಗೆ
ಇಲ್ಲಿಯ ಕನ್ನಡದ ಮಾತುಗಳನ್ನು ಇಲ್ಲಿ ಕನ್ನಡ ಪ್ರತಿಯೊಬ್ಬರು ಉಚ್ಚರಿಸಿದಂಥ ರೀತಿಯನ್ನು ನೋಡಿದಾಗ ನನಗೆ ಅನಿಸುತ್ತೆ ನಮ್ಮ ನಾನು ಅನೇಕ ಅಂದರೆ ಬಹುಶಃ 30 ಜಿಲ್ಲೆಗಳನ್ನು ಕೂಡ ನಾನು ಸುತ್ತಿದ್ದೇನೆ ಕರ್ನಾಟಕದ ರಾಜಕೀಯ ಕಾರಣಗಳಿಗಾಗಿ ಅಲ್ಲಿ ಕನ್ನಡ ಹೋರಾಟಗಾರರನ್ನು ಕೇಳಿದ್ದೀನಿ ಬಹುಶಃ ಈ ಕನ್ನಡದ ಉಚ್ಚಾರಣೆಯನ್ನು ಏನಾದರೂ ಅವರೇ ನೋಡಿದಿದ್ರೆ ಬಹುಶಃ ಅವರು ಮತ್ತೊಮ್ಮೆ ಕಾಸರಗೋಡು ಕನ್ನಡ ನಾಡು ಅನ್ನುವಂಥ ಹೋರಾಟವನ್ನು ಶುರು ಮಾಡ್ತಾ ಇದ್ರೇನು ಇವತ್ತು ಸಾಂಸ್ಕೃತಿಕವಾಗಿ ಎಸ್ ಆಡಳಿತಾತ್ಮಕವಾಗಿ ನಾವು ಬಿಟ್ಟು ಹೋಗಿದ್ದೀವಿ ಅದು ಟೈಮ್ ಕಳೆದು ಹೋಗಿದೆ ಆದರೆ ಸಾಂಸ್ಕೃತಿಕವಾಗಿ ಆಮೇಲೆ ಅನೇಕ ಭಾವನಾತ್ಮಕವಾಗಿ ನಮಗೆ ಅದನ್ನು ಬಿಟ್ಟು ಬಿಡೋಕ್ಕಾಗ್ತಾ ಇಲ್ಲ ಗುಣಾಜಿ ಅನ್ನೋರು ಸುಧಾಕರ್ ಗುಣಾಜಿ ಅನ್ನೋರು ನಾವೊಂದು ಮಾತಾಡ್ತಾ ಇದ್ವಿ ಈ ಕೊರೋನಾ ಟೈಮಲ್ಲಿ ಭಾಳ ದೊಡ್ಡ ಚರ್ಚೆ ಆಯ್ತು ಅದು ಏನು ಮಾಡೋದು ಕಾಸರಗೋಡಿಂದ ಬಿಡ್ತಾ ಇಲ್ಲ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡ್ವಿ ನೋಡಿ ನಮಗೆ ಅಂದರೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನು ಕೂಡ ಭೇಟಿಯಾಗಿ ಅದಾದ ನಂತರ ಬೊಮ್ಮಾಯಿ ಅವರ ಬಳಿ ಕೂಡ ಹೋಯ್ತದು ನೀವು ಆಧಾರ್ ಕಾರ್ಡ್ ತಗೊಳ್ಳಿ ಕಣ್ಣೂರಿಂದ ಈ ಕಡೆ ಬರೋರು ಬಹಳ ಕಡಿಮೆ ಕಾಸರಗೋಡು ಜಿಲ್ಲೆಗೆ ಕಣ್ಣೂರಿಂದ ಈ ಕಡೆ ಬರೋರು ಬಹಳ ಕಡಿಮೆ ಆದರೆ ಕಾಸರಗೋಡಿನಿಂದ ಮಂಗಳೂರಿಗೆ ಹೋಗೋರು ಬಹಳ ಜಾಸ್ತಿ ನೀವು ಬೇಕಿದ್ರೆ ಕೇರಳಿಗರಿಗೆ ಅಥವಾ ಕೇರಳದವರಿಗೆ ಅವಕಾಶ ಇಲ್ಲ ಅನ್ನೋದಿದ್ರೆ ಕಣ್ಣೂರು ತನಕ ಸೀಮಿತ ಮಾಡಿ ಅದನ್ನು ಉಳಿದದನ್ನು ನಮಗೆ ಬಿಟ್ಟುಬಿಡಿ ಯಾಕೆ ಅಂತಂದರೆ ಇಲ್ಲಿಯ ಕನ್ನಡಿಗರ ಜವಾಬ್ದಾರಿ ಕೂಡ ಕರ್ನಾಟಕ ಸರ್ಕಾರದಾಗತ್ತೆ ಯಾಕೆ ಅಂತಂದರೆ ಉಕ್ರೇನ್ನಲ್ಲಿ ಯಾರೋ ಭಾರತೀಯರು ಸಿಲುಕಿಕೊಂಡ್ರು ಅಂತ ಹೇಳಿದಾಗ ಅಥವಾ ಫಾರಿನಲ್ಲಿ ಸಿಲುಕಿಕೊಂಡ್ರು ಅಂತ ಹೇಳಿದಾಗ ನಾವು ಏನು ಥಿಂಕ್ ಮಾಡ್ತೀವಿ ಇಲ್ಲಿ ಇಲ್ಲಿ ಕೂತವ ರಾಜಸ್ಥಾನದ ಒಬ್ಬ ಭಾರತೀಯ ಅಂದರೆ ರಾಜಸ್ಥಾನದಲ್ಲಿದ್ದವ ಸಿಕ್ಕಾಕೊಂಡಿದ್ದಾನೆ ಹೇ ಅವನನ್ನು ಕರ್ಕೊಂಡ್ಬರ್ಬೇಕು ನಮ್ಮವನು ಅಥವಾ ಉತ್ತರ ಪ್ರದೇಶದವನು ಯಾನೋ ಸಿಕ್ಕಾಕೊಂಡಿದ್ದಾನೆ ಅಥವಾ ಕೇರಳದವನು ಯಾನೋ ಸಿಕ್ಕಾಕೊಂಡಿದ್ದಾನೆ ಹಾಗಿರುವಾಗ ಕಾಸರಗೋಡಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಅದು ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಆಗುತ್ತೆ ಅದನ್ನು ಮನನ ಮಾಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೀವಿ ಇದರ ಜೊತೆಗೆ ಒಂದು ಒಂದು ಅದ್ಭುತವಾದಂಥ ಒಂದು ಸಂಶೋಧನೆಯಲ್ಲಿ ನಾವು ತೊಡಗಿದ್ದೀವಿ ಅದು ಯಾವ ರೀತಿ ಫಲ ಕೊಡುತ್ತೆ ಗೊತ್ತಿಲ್ಲ ಫಲ ಪಾಸಿಟಿವ್ ಆಗಿರುತ್ತೆ ಯು ಬಿಲೀವ್ ಇಟ್ ಆರ್ ನಾಟ್ ಬೆಂಗಳೂರಿನ MNC ಕಂಪನಿಗಳಲ್ಲಿ ಕಾಸರಗೋಡಿನಲ್ಲಿ ಕಲಿತು ಉನ್ನತ ಹುದ್ದೆ HR ನಲ್ಲಿ HR ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾಗಿರುವಂಥ ಒಂದು 25ಕ್ಕಿಂತಲೂ ಹೆಚ್ಚು ಕಾಸರಗೋಡಿಗರಿದ್ದಾರೆ ಅವರ ಹತ್ರ ನಮ್ಮ ಕಾಸರಗೋಡಿಗರಿಗೆ ನಿಮ್ಮ ಕಂಪನಿಯಲ್ಲಿ ಒಬ್ಬೊಬ್ಬರಿಗೆ ಎರಡೆರಡು ಕೆಲಸ ಕೊಡಿ ಅಂದರೂ ಕೂಡ 50 ಜನಕ್ಕೆ ಕೆಲಸ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಇದು ಯಾರು ಅಂತ ಯಾಕೆಂತಂದರೆ ಆ ಐಡೆಂಟಿಟಿಗೆ ಒಂದು ಅವಕಾಶ ಎಲ್ಲೂ ಸಿಗ್ತಾ ಇಲ್ಲ ಅವರಿಗೆ ಹೇಗೆ ನಾನು ನೀವೆಲ್ಲಿ ಮಂಗಳೂರವರ ಅಂತ ಹೇಳುವಾಗ ಹೌದು ಮಂಗಳೂರವರು ಅಂತ ಹೇಳೋದು ನಾವು ನೋ ಇವತ್ತಿಂದ ನಾನು ಹೇಳಿದೆ ನಾನದನ್ನು ನನ್ನ ಪ್ರೊಫೈಲಲ್ಲಿ ಕೂಡ ಕಾಸರಗೋಡು ಅಂತಲೇ ಹಾಕ್ತೇನೆ ನಾನು ಅದನ್ನ ಧೈರ್ಯವನ್ನು ಧೈರ್ಯ ಅಂತಲ್ಲ ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಎಚ್ಚರಿಸುವಂಥ ಕೆಲಸಗಳು ಇಂಥ ಸಂದರ್ಭಗಳಾಗ್ಬಿಡುತ್ತೆ 25-30ಕ್ಕಿಂತಲೂ ಹೆಚ್ಚು ದ ಬೆಸ್ಟ್ ಸರ್ಜನ್ಸ್ ಡಾಕ್ಟರ್ಸ್ ಬೆಂಗಳೂರಿನಲ್ಲಿದ್ದಾರೆ ಕಾಸರಗೋಡಿನವರು ಎಷ್ಟೋ ಜನ ಬಂದಾಗ ರಿಯಾಯಿತಿ ಪ್ರಮಾಣದಲ್ಲಿ ಉಚಿತ ಪ್ರಮಾಣದಲ್ಲಿ ನಮ್ಮ ಊರವರಿಗೆ ಸಹಾಯ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರಿಗೂ ಅನಿಸ್ತಾ ಇರುತ್ತೆ ನಾವು ಮಾಡುವಂಥ ಕೆಲಸಗಳು ಕೂಡ ಅಷ್ಟೇ ಒಂದು ಮಾತು ಕ್ರೆಡಿಬಿಲಿಟಿ ವಿಚಾರ ನಿಮಗೆ ಬಂದಾಗ ಯಾವತ್ತೂ ನಿಮ್ಮನ್ನು ನಂಬುತ್ತಾರೆ ಅನ್ನೋದಕ್ಕೆ ನನ್ನ ಒಂದು 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 ಮಾಧ್ಯಮ ಕ್ಷೇತ್ರದ ಒಂದು ತುಂಬ ಸುಂದರವಾದಂಥ ಒಂದು ನೆನಪನ್ನು ನಾನು ಹೇಳಿಬಿಡ್ತೀನಿ ತುಂಬ ಸುಂದರವಾಗಿರೋದು ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಅದು 2020 ಈ ಕೊರೋನಾ ಬಂದು ಭಾಳ ಜೋರಾಗಿ ಆದಂಥ ಸಂದರ್ಭ ನಮ್ಮ ಆಫೀಸ್ನ ಸೆಕ್ಯೂರಿಟಿ ಗಾರ್ಡ್ ಒಂದು ಪೋಸ್ಟ್ ಕವರ್ ತಂದು ಕೊಟ್ಟ ನನಗೆ ಪೋಸ್ಟ್ ಕವರ್ ಅದರಲ್ಲಿ ಜಯಪ್ರಕಾಶ್ ಶೆಟ್ಟಿ ಎಡಿಟರ್ ಕರೆಂಟ್ ಅಫೇರ್ಸ್ ಸುವರ್ಣ ನ್ಯೂಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಬರ್ತಿದೆ ಅದು ಪೋಸ್ಟ್ ಮಾಡಿದ್ದಲ್ಲ ಅದು ಅಥವಾ ಕೊರಿಯರ್ ಕಳಿಸಿದ್ದು ಅಲ್ಲ ಆತ ಬಂದು ಒಬ್ಬ ಕವರ್ ಕೊಟ್ಟು ಹೋಗಿದ್ದಾನೆ ನಾನು ಕವರ್ ತಗೊಂಡೆ ಕವರ್ ಭಾಳ ಭಾರ ಇದೆ ಭಾಳ ಕವರ್ ಅದನ್ನು ತೆಗೆದಾಗ ಮೂರು ಪತ್ರ ಇದೆ ಅದರಲ್ಲಿ ಮೂರು ಪತ್ರ ಬರೆದಿದ್ದಾನೆ ಅದಾದ ನಂತರ ಇನ್ನೇನೋ ಒಂದು ಭಾರದ ವಸ್ತು ಇದೆ ನಾನು ಆ ಭಾರದ ವಸ್ತುವನ್ನು ತೆಗೆದೆ ಅದು ನನಗೆ ಒಮ್ಮೆ ಸಾಧ್ಯನೇ ಇಲ್ಲ ಅದನ್ನು ಆ ರೀತಿ ಕಲ್ಪಿಸ್ಕೊಳ್ಳೋದಕ್ಕೆ ಅದೊಂದು 120-130 ಗ್ರಾಮ್ನ 2 ಚಿನ್ನದ ತಾಳಿ ಲೆಟ್ರ್ ಓದ್ದೆ ನಾನು ಲೆಟ್ರ್ ಓದಿದಾಗ ಒಬ್ಬ ಕಳ್ಳ ನನಗೆ 6 ಲೆಟ್ರ್ ಬರೆದಿದ್ದಾನೆ ಒಬ್ಬ ಕಳ್ಳ ನನಗೆ ಲೆಟ್ರ್ ಬರೆದಿದ್ದಾನೆ 3 ಲೆಟ್ರು ಒಂದು ನನಗೆ ಒಂದು ಸುವರ್ಣ ನ್ಯೂಸ್ಗೆ ಇನ್ನು ಅವನು ಚೈನ್ ಸ್ನ್ಯಾಚಿಂಗ್ ಯಾರಿಂದ ಮಾಡಿದ್ದಾನೆ ಎಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಯಾವ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಇದೆ ಶ್ರೀತ ಜಯಪ್ರಕಾಶ್ ಶೆಟ್ರೆ ಹೀಗೆ ನಾನು ಕದ್ದಿದ್ದೀನಿ ಇದನ್ನು ಸೆಪ್ಟೆಂಬರ್ 18ನೇ ತಾರೀಕು ಇದನ್ನು ನಾನು
ಇಂದಿರಾ ನಗರ್ ಅಂಡ್ ಜಾಲಹಳ್ಳಿ ಎರಡು ಪ್ರದೇಶದಲ್ಲಿ ಕದ್ದಿದ್ದೀನಿ. ನನಗೆ 10 ದಿನದಿಂದ ನಿದ್ದೆ ಬರ್ತಾ ಇಲ್ಲ, ಕಾರಣಕ್ಕಾಗಿ ನನಗೆ ನಿದ್ದೆ ಬರ್ತಾ ಇಲ್ಲ. ನಾನು ಇದನ್ನು ವಾಪಸ್ ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋದ್ರೆ ಅವರು ನನ್ನನ್ನು ಬಿಡೋದಿಲ್ಲ, ಕೇಸ್ ಹಾಕಿದ್ದಾರೆ, ಒಡೆದು ಒಳಗಾಗ್ತಾರೆ. ಯಾರ ಬಳಿಗೆ ಹೋಗ್ಬೇಕು ನನಗೆ ಗೊತ್ತಾಗ್ತಿಲ್ಲ, ನನ್ನ ನನಗೆ ನಂಬಕ್ಕೆ ಅಂದರೆ ಭಯ ಆಗುತ್ತೆ. ನಿಮಗೆ ಕಳಿಸಿದ್ದೀನಿ ಇನ್ನೊಂದು ಪತ್ರ, ಆ ಇಬ್ಬರು ತಾಯಂದಿರಿಗೆ ಬರ್ತೇನೆ. ಅಮ್ಮಂದಿರ ನನ್ನನ್ನು ಕ್ಷಮಿಸ್ಬಿಡಿ, ಅಮ್ಮಂದಿರ ನನಗೆ ಕ್ಷಮಿಸ್ಬಿಡಿ, ನಾನು ಹಿಂಗೆ ಮಾಡಿದ್ರೆ ಬೇರೆ ಕಾರಣ ಇಲ್ಲ. ಇನ್ನೊಂದು ಪೊಲೀಸರಿಗೂ ಬರೆದಿದ್ದಾನೆ. ಯು ಬಿಲೀವ್ ಇಟ್ ಆರ್ ನಾಟ್, ನಾವು ಅದನ್ನು ಹೋಗಿ ಅಜಿತ್ ಅನ್ನಮಕ್ಕನವ್ರ ಜೊತೆ ಮಾತಾಡಿದ್ವಿ, ತಕ್ಷಣ ಆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ವಿ. ಅವರು ಭಾಳ ಆಶ್ಚರ್ಯಪಟ್ಬಿಟ್ಟು, ಇದು ಜಗತ್ತಲ್ಲಿ ಯಾವತ್ತೂ ನಡೆದಿಲ್ಲ, ಕದ್ದ ಚಿನ್ನವನ್ನು ಕದ್ದವನು ವಾಪಸ್ ತಂದು ಕೊಡ್ತಾನೆ ಅಂತ ಅಂದ್ಬಿಟ್ಟು. ನಾವೇನು ಮಾಡಿದ್ವಿ, ಅವನಿಗೆ ಅವನಿಗೆ ಏನಿತ್ತು ಆಸೆ ಅಂತಂದರೆ ಅದನ್ನು ವಾಪಸ್ ಕೊಡಬೇಕು ಅವ್ರಿಗೆ ಅಂತಿತ್ತು. ಗೊತ್ತಾಯಿತು, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ವಿ, ಯಾರು ಕಲ್ಕೊಂಡಿದ್ರು ಅವ್ರನ್ನ ಕರ್ಕೊಂಬಂದ್ವಿ ನಮ್ಮ ಆಫೀಸ್ಗೆ. ಕರ್ಕೊಂಬಂದು ಅವತ್ತೇ ಸಂಜೆ 4 ರಿಂದ 6 ಗಂಟೆ ತನಕ ಗೋಲ್ಡನ್ ಎಕ್ಸ್ಕ್ಲೂಸಿವ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಎಲ್ಲರೂ ನಮಗೆ ಗೊತ್ತಲ್ಲ, ನಾವು ಸ್ವಲ್ಪ ಇಂಥದ್ದು ಸಿಕ್ಕಿದ್ರೆ ಅಷ್ಟು ಬೇಗ ಹೇಳೋದಿಲ್ಲ ನಿಮಗೆ. ಬ್ರೇಕಿಂಗ್ ಹಾಕಿ 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 ಆ ಯೂಟ್ಯೂಬಲ್ಲಿ ಕೆಳಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ಶುರು ಮಾಡು ಮಾರಯ್ಯ, ಏ ಏನು ಅದೇ ನಮ್ಮ ಉತ್ತರ ಕರ್ನಾಟಕ ಭಾಗದ ಭಾಷೆ ಗೊತ್ತಲ್ಲ ನಿಮಗೆ, ಅದು ಈ ಥರ ಅಲ್ಲ ನಮಗೆ. ನಮಗೆ ಪ್ರಾಣೇಶ್ ಅವ್ರು ಹೇಳ್ತಾರೆ, ನಮ್ದು ಭಾಳ ಸಿಂಪಲ್, ಅವನಿಗೆ ಮಂಡೆ ಸರಿ ಇಲ್ಲ ಅಷ್ಟೇ, ನಮ್ಮದು ಈ ಕಡೆ ನಮಗೆ ಬೈಯೋಕ್ಕೆ ಬರಲ್ಲ ಅಂತಿಲ್ಲ. ಆ ಕಡೆ ಅವ್ರು ಬೈಯೋದು ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಯಾವಾಗ ಗೊತ್ತಾಯಿತು, ಬಿಲಿವಿಟ್ಟು ನೋಡೋದು 6.5 ಲಕ್ಷ ರೂಪಾಯಿಯ ಚಿನ್ನದ ಸರ ಎಲ್ಲಿ ಕಳ್ಕೊಂಡಿದ್ರು, ಆ ತಾಯಿಯನ್ನು ಕರ್ಕೊಂಬಂದ್ವಿ, ಅವರ ಗಂಡ ಏನಿದ್ರು ಅವ್ರ ಹತ್ರನೇ ಆ ತಾಳಿಯನ್ನು ಕಟ್ಟಿಸಿದ್ವಿ ನಾವು ಲೈವಲ್ಲಿ ಲೈವಲ್ಲಿ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಈ ಉಡುಪಿ ಮಂಗಳೂರು ಕಾಸರಗೋಡು, ಉಡುಪಿ ಮಂಗಳೂರು ಕಾಸರಗೋಡು ಈ ಬೆಲ್ಟ್ ಇದೆಯಲ್ಲ, ನೀವು ಎಷ್ಟೇ ಭ್ರಷ್ಟಾಚಾರಿಗಳನ್ನು ನೋಡಿ, ಈ ಭಾಗದಲ್ಲಿ ಭ್ರಷ್ಟಾಚಾರಿಗಳಿಲ್ಲ. ಈ ಭಾಗದಲ್ಲಿ ರಾಜಕಾರಣಿಗಳು ದುಡ್ಡು ಮಾಡಿದರು ಅಂತ ನೀವು ಉಳಿದವರಿಗೆ ಕಂಪೇರ್ ಮಾಡಿ ಹೇಳಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಈಗಲೂ ಕೂಡ ಆ ಥರದ ದುಡ್ಡು ಮಾಡಿದವನ್ನು ನೋಡೋ ರೀತಿಯೇ ಬೇರೆ. ನಿಮಗೆ ಭಾಳ ಆಶ್ಚರ್ಯ ಆಗುತ್ತೆ, ಇದು ಮುತ್ತಪ್ಪ ರೈ ಹೇಳಿದಂಥ ಮಾತು, ನಿಮ್ಗೆ ಭಾಳ ಆಶ್ಚರ್ಯ ಆಗ್ಬೋದು. ಮುತ್ತಪ್ಪ ರೈ ಅವರ ಜಯ ಕರ್ನಾಟಕ ಸಂಘಟನೆ, ಜಯ ಕರ್ನಾಟಕ ಸಂಘಟನೆ ಒಬ್ಬ ಜಿಲ್ಲಾ ಅಲ್ಲಿಯ ಮಂಗಳೂರು ಬೆಲ್ಟ್ನ ಅಧ್ಯಕ್ಷ ಒಬ್ಬರು ನನ್ನ ಭಾಳ ಕ್ಲೋಸ್ ಫ್ರೆಂಡ್, ಅವರು ಮಂಜೇಶ್ವರದವರು, ಅವರು ಮಂಜೇಶ್ವರದವರು. ಅವರು ತಮ್ಮ ಫಾರ್ಚುನರ್ ಕಾರ್ನ ಮುಂದೆ ಆ ಜಯ ಕರ್ನಾಟಕದ ಒಂದು ಶಾಲು ಹಾಕ್ತಾರೆ ಎದುರುಗಳಿಗೆ, ಬೆಂಗಳೂರೆಲ್ಲ ಓಡಾಡಿದಾಗ ಆ ಕಡೆ ಕಡೆ ಎಲ್ಲ ಓಡಾಡಿದಾಗ ಜಯ ಕರ್ನಾಟಕ. ಈ ಸಕಲೇಶ್ಪುರ ಇಳಿಯುತ್ತದಲ್ಲ, ಸಕಲೇಶ್ಪುರ ಇಳಿಯುವಾಗ ನಿಜವಾಗ ಅವ್ರದ್ದು ಪುತ್ತೂರಿಗೆ ಬರಬೇಕು ಅದು ನಿಜವಾಗಿ. ಈ ಇದನ್ನು ಯಾವುದು ಶಾಲನ್ನು ತೆಗೆದು ಒಳಗಿಟ್ರು. ನಾನು ಕೇಳಿದೆ ಯಾಕೆ ಅಂತೇಳಿ, ಮೂಳು ನಡ ಪೂಜಿ ಅವಕೇಂಡ ಈ ಏರಿಯಾ ಅಂದ್ಗೇನು ಬೇರೆ ಅಂತೇಳಿ. ಅಂದರೆ ಇದು ನಾವು ಶಿಸ್ತನ್ನು ರೂಪಿಸಿಕೊಂಡ ರೀತಿ. ನೀವು ಯಾವ ಯಾರೇ ನೋಡಿ, ಕಾಂಗ್ರೆಸ್ನ ಎಮ್ ಎಲ್ ಎಗಳು ಮಂಗಳೂರು ಅಥವಾ ಬಿ ಜೆ ಪಿ ಅಥವಾ ಯಾವುದೇ ಅಥವಾ ಈ ಭಾಗದ ಎಮ್ ಎಲ್ ಎಗಳು, ಈ ಭಾಗದ ಎಮ್ ಎಲ್ ಎಗಳ ಬಗ್ಗೆ ನನಗೆ ಇನ್ನೂ ವಿವರವಾಗಿ ಅಷ್ಟೇನು ಗೊತ್ತಿಲ್ಲ, ಆದರೆ ನಾನು ಮಂಗಳೂರು ಭಾಗದಲ್ಲಿ ನಾನು ಅದ್ಭುತವಾಗಿ ಹೇಳಬಲ್ಲೆ, ನನಗೆ ಗೊತ್ತಿರ್ಬೋದು. ಯಾಕೆಂದರೆ ನಾವು ನಮ್ಮಲ್ಲಿ ಭ್ರಷ್ಟಾಚಾರ ಗೊತ್ತಿಲ್ಲ, ಇದ್ದರೂ ಕೂಡ ಒಂದು ಇರುತ್ತಲ್ವಾ, ಆ ಪರ್ಸೆಂಟೇಜ್ ಅನ್ನೋದು ಮಂಗಳೂರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ, ಅಥವಾ ನಮ್ಮ ಈ ಕರಾವಳಿ ಭಾಗಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ, ಈ ಕಾಸರಗೋಡಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಒಂದು ಮಾತನ್ನು ಹೇಳ್ತೇನೆ ಈ ಸಂದರ್ಭದಲ್ಲಿ, ಈ ಮಣ್ಣಿನ ಗುಣ ಅಂಥದ್ದು ಇವತ್ತು ನೀವೊಂದು ಮಾತನ್ನು ಹೇಳ್ತಿರ್ಬೇಕಾದ್ರೆ ನಿಜವಾಗ್ಲೂ ನನ್ನ ಮನಸ್ಸು ಭಾಳ ಆರ್ದ್ರ ಆಯಿತು. ಯಾಕೆಂತಂದರೆ 30-40 ವರ್ಷಗಳಿಂದ ನಿರಂತರವಾಗಿ, ಯಾಕಂದರೆ ನಾವು ಸಂಸ್ಥೆಗಳನ್ನು ಮಾಡಿದ್ದೀನಿ, ಕಮಲಣ್ಣ ಸಂಸ್ಥೆ ನಡೆಸಿದ್ದಾರೆ, ಜನಗಳು ಕಡಿಮೆ ಆದ ತಕ್ಷಣ ಉತ್ಸಾಹ ಇರೋದಿಲ್ಲ ನಮ್ಮಲ್ಲಿ. ಅಂದರೆ ನಮ್ಮ ಉದ್ದೇಶ ಏನಿರುತ್ತೆ ಅಂತಂದರೆ ಜನಗಳು ನೋಡಬೇಕು ಮಾತ್ರ, ಜನಗಳು ಚಪ್ಪಾಳೆ ತಟ್ಟಬೇಕು ಅಂತೇಳಿ. ಆದರೆ ನಿಮ್ಮ ಉದ್ದೇಶ ಅದಲ್ಲ, ನಿಮ್ಮ ಉದ್ದೇಶ ಒಂದು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅದನ್ನು ಪಾಸ್ ಮಾಡಬೇಕು ಅನ್ನೋಂಥದ್ದಿದೆ. ನಾನು ಮತ್ತೊಮ್ಮೆ ಮಧುರ್ ಮಹಾಗಣಪತಿಯ ಈ ಪವಿತ್ರ ಮಣ್ಣಿನಲ್ಲಿ, ಕಾನತ್ತೂರಿರುವಂತಹ ಒಂದು ಪವಿತ್ರ ಜಾಗದಲ್ಲಿ, ಆಮೇಲೆ ಇಲ್ಲಿ ಅನೇಕ ಬಹಳ ಪ್ರಬಲವಾಗಿರುವಂಥ ನಾವು ನಂಬಿರುವಂಥ ದೈವ ದೇವರುಗಳಲ್ಲಿ ಎಣ್ಣಿಡಿನಂಥ ಮಠ ಇದೆ, ಸ್ವಾಮೀಜಿಗಳಿದ್ದಾರೆ. ನನ್ನ ಕೋರಿಕೆ ಇಷ್ಟೇ ಭಗವಂತನಲ್ಲಿ, ಯಾಕೆಂದರೆ ಒಂದು ಪ್ರಾರ್ಥನೆ ಮಾಡುವಾಗ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅನೇಕ ಆತ್ಮಗಳು ಅಥವಾ ಅನೇಕ ಅಂತರಾತ್ಮಗಳು ಅಥವಾ ಅನೇಕ ಪವಿತ್ರಾತ್ಮಗಳು ಸೇರಿ ಪ್ರಾರ್ಥನೆ ಮಾಡಿದಾಗ ಅದರಲ್ಲಿ ಒಬ್ಬನಾದರೂ ಬಹಳ ಪರಿಶುದ್ಧ ಮನಸ್ಸಿನಿಂದ ಮಾಡಿರ್ತಾನಂತೆ, ದೇವರಿಗೆ ತಲುಪುತ್ತಂತೆ. ಹಾಗಾಗಿ ನಾನು ಈ ಮಣ್ಣಿನಲ್ಲಿ ಈ ಈ ಜಾಗದಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇರೋದು, ನಾವು ನಂಬಿರುವಂಥ ಎಲ್ಲ ದೇವ ದೇವರುಗಳಲ್ಲಿ
ಕಾಸರಗೋಡಿನಲ್ಲಿ ಒಂದು ದಿವಸ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಬೇಕು ಕನ್ನಡಿಗರು ಕಾಸರಗೋಡು ಹಬ್ಬ ಅನ್ನುವಂಥದ್ದು ಉಡುಪಿ ಹಬ್ಬ ಆಗತ್ತೆ ಮಂಗಳೂರು ಬೆಂಗಳೂರಿನಲ್ಲಿ ಕರಾವಳಿ ಹಬ್ಬ ಅಂತ ಆಗತ್ತೆ ಮಂಗಳೂರು ಹಬ್ಬ ಅಂತ ಆಗತ್ತೆ ಲಕ್ಷ ಸಂಖ್ಯೆಯಲ್ಲಿ ಇಲ್ಲಿಯೂ ಸೇರಬೇಕು ಅಲ್ಲಿಯೂ ಸೇರಬೇಕು ಅಲ್ಲಿ ಕೂಡ ಕಾಸರಗೋಡು ಫೆಸ್ಟಿವಲ್ ಅಲ್ಲ ಕಾಸರಗೋಡು ಉತ್ಸವ ಆಗಬೇಕು ಕಾಸರಗೋಡು ಉತ್ಸವ ಆಗಬೇಕು ಅದನ್ನ ಯಾರ ಕೈಯಿಂದ ನಡೆಸಿಕೊಡ್ತಾರೆ ನನಗೆ ಗೊತ್ತಿಲ್ಲ ಅದು ಯಾಕೆಂತಂದ್ರೆ ಈ ಕೆಲಸ ಇದೆಯಲ್ಲ ಈ ಡಿ ಟೀಮ್ ಮಾಡ್ತಾ ಇರುವಂತ ಕೆಲಸ ಕಾಶಿ ವಿಶ್ವನಾಥನ ಕಾರಿಡಾರ್ ಆದ ಹಾಗೆ ಕಾಶಿ ವಿಶ್ವನಾಥನ ಕಾರಿಡಾರ್ ಆದ ಹಾಗೆ ಕಾಶಿ ವಿಶ್ವನಾಥ್ ಕಾಶಿ ಅನ್ನೋದು ಎಲ್ಲ ಕೇಳಿರ್ತೀವಿ ನಾವು ಚಂದಮಾಮದಲ್ಲಿ ಬಾಲಮಿತ್ರದಲ್ಲಿ ಒಂದು ಹಳೆಯ ಊರಿತ್ತು ಹಳೆಯ ಊರಿತ್ತು ಆ ಒಂದು ಪಟ್ಟಣ ಇತ್ತು ಎಲ್ಲ ಪಟ್ಟಣಗಳ ಪೈಕಿ ನಾವು ಈಗಲೂ ಕೇಳ್ತಾ ಇರುವಂಥದ್ದು ಕಾಶಿ ಪಟ್ಟಣವನ್ನು ಮಾತ್ರ ಹಲವಾರು ವರ್ಷಗಳ ಕಾಲ ಅದೇ ರೀತಿಯಲ್ಲಿ ಹೋದವರಿಗೆ ಯಾವ ರೀತಿ ಆಗ್ತಾ ಇತ್ತು ಅಂತಂದರೆ ಅದು 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 ಹೋಗಿ ಅನುಭವಿಸಿದ ನನಗೆ ಮಾತ್ರ ಗೊತ್ತಲ್ಲಿ ಪ್ರಾಬ್ಲಮ್ ಏನು ಅಂತಂದ್ಬಿಟ್ಟು ಇವತ್ತು ಹಾಗಂತ ನಾವು ಯಾರನ್ನ ದೂರ್ತಾ ಕೂತ್ಕೊಳ್ಳುವಂಥದ್ದಲ್ಲ ನಮ್ಮ ಪ್ರಯತ್ನವನ್ನು ವಿ ಆರ್ ನಾಟ್ ಏನು ಚಾಲೆಂಜಿಂಗ್ ಎನಿಬಡಿ ನಾವು ಮತ್ತೊಬ್ಬರನ್ನ ಚಾಲೆಂಜ್ ಮಾಡೋದಲ್ಲ ಚಾಲೆಂಜ್ ಯಾವತ್ತಾದರೂ ನಾವು ನಮಗೆ ಮಾಡ್ಕೋಬೇಕಷ್ಟೇ ಇವತ್ತು ಅಲ್ಲಾಗಿರುವಂಥ ಒಂದು ಪ್ರಗತಿ ಇದೆಯಲ್ಲ ಅದಕ್ಕಾಗಿ 45 ವರ್ಷ 50 ವರ್ಷ 100 ವರ್ಷ 150 ವರ್ಷ 200 ವರ್ಷ ಅಲ್ಲ ಶತಶತಮಾನಗಳ ತನಕ ಕಾಯಬೇಕಾಯಿತು ಬಟ್ ಕಾಸರಗೋಡಿನ ವಿಚಾರಕ್ಕೆ ಬಂದಾಗ ನಮಗೂ ಕೂಡ ಆ ಕಾಶಿ ವಿಶ್ವನಾಥನ ದರ್ಶನ ಆದ ಹಾಗೆ ಇಲ್ಲೂ ಕೂಡ ಕನ್ನಡಮ್ಮನ ತೇರೆಳೆಯುವಂಥ ಕನ್ನಡಮ್ಮನ ತೇರಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರುವಂಥ ಒಂದು ಪವಿತ್ರ ದಿನ ಬಂದೇ ಬಂದಿತ್ತು ಅನ್ನುವಂತಹ ಮಹದಾಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಮಾತೆ